Hi friends, welcome to my channel. Friends, ivattu maneyalle hege lip balm anna tayariskondu soft pink agiruvantaha lips anna padutkobahudu anta ee video dalli torustha idini. Ee lip balm anna neevu aramagi maneyalle 5 nimishadalli tayariskobahudu. Idanna neevu dine dine achta bandre nimma tuti obobrige melgade tuti kappagirate kelagade swalpa light agirate swalpa janakke idi full tuti swalpa kappage ee photo dalli hegide hagirate. So, this is the lip balm. Friends, this is the lip balm. Friends, beetroot alli ondu guna enidiyappa andre ee mehandiyanna hachidaga namma kaige hege banna serutte ade reetiyalli beetroot rasadalli iruvantaha olle ondu chemical compounds namma tutiyalli iruva hyperpigmentation kadame agodikke sahaya madutte. Friends, idanna hege madodanta continue maadi nododikina munche ee video ge please dayavittu like maadi innu channel subscribe maadkondilla andre subscribe maadkondu all notification on maadkolodrinda na munde tumba olle videos galanna upload maartane irthini yavudu ನಿಮಗೆ ಮಿಸ್ ಆಗೋದಿಲ್ಲ. ಫ್ರೆಂಡ್ಸ್ ನೋಡಿ ನಾನು ಕಂಪ್ಲೀಟ್ ಆಗಿ ಅದನ್ನೆಲ್ಲ ಮೇಲ್ಗಡೆ ಸಿಪ್ಪೆ ತೆಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಅರ್ಧವಾಗಿ ಕಟ್ ಮಾಡ್ಕೊಳ್ತೀನಿ. ಸೋ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಲಿಪ್ ಬಾಮ್ ಮಾಡೋದಕ್ಕೆ ನನಗೆ ಅರ್ಧ ಅಷ್ಟೇ ಸಾಕಾಗುತ್ತೆ. ನಿಮ್ಮ ಮನೆಯಲ್ಲಿ ಮಿಕ್ಸರ್ ಗ್ರೈಂಡರ್ ಇರುತ್ತಲ್ವ, ಅದರಲ್ಲಾದರೂ ನೀವು ರುಬ್ಕೊಬಹುದು. ಇಲ್ಲ ಅಂದರೆ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಎಷ್ಟು ಫೈನ್ ಆಗಿರುವಂತಹ ಗ್ರೇಟರ್ ತಗೊಂಡು ಅದನ್ನು ನಾನು ಚೆನ್ನಾಗಿ ತುರ್ಕೊಳ್ತೀನಿ. ಫ್ರೆಂಡ್ಸ್, ನೀವೇನಾದರೂ ಇದನ್ನು ಮಿಕ್ಸರ್ ಗ್ರೈಂಡರಲ್ಲಿ ರುಬ್ಕೊಳ್ತಾ ಇದ್ದರೆ ಒಂದು ಹನಿ ನೀರು ಕೂಡ ಹಾಕಬಾರ್ದು, ಆಯಿತಾ? ಒಂದು ಹನಿ ನೀರು ಹಾಕ್ದೇ ರುಬ್ಕೊಬೇಕು. ಏನಾದರೂ ನೀವು ಅದಕ್ಕೆ ನೀರು ಹಾಕಿದ್ರೆ ಈ ಲಿಪ್ ಬಾಮ್ ಹಾಳಾಗೋಗುತ್ತೆ, ಮತ್ತು ಅದು ನಿಮಗೆ ಗಟ್ಟಿಯಾಗಿ ಈ ಪ್ರೊಫೆಷ್ನಲ್ ಲಿಪ್ ಬಾಮ್ ಬರೋ ಥರ ಬರಲ್ಲ. ನೆನಪಿರಲಿ, ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ಕೂಡ ಹಾಕೊಬೇಡಿ. ಫ್ರೆಂಡ್ಸ್ ನೋಡಿ, ನಾನು ಇಲ್ಲಿ ಕಂಪ್ಲೀಟಾಗಿ ಅದನ್ನು ತುರ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ, ಈ ಥರ ಕಾಫಿ ಫಿಲ್ಟರ್ ಬರುತ್ತಲ್ವ ಅದನ್ನು ತೊಗೊಂಡು ಇದನ್ನು ಚೆನ್ನಾಗಿ ನಾನು ಇಂಟ್ಕೊಳ್ತೀನಿ. ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ, ಬೀಟ್ರೂಟ್ ರಸ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದರಲ್ಲಿ ನಾನು ಒಂದು ಹನಿ ನೀರನ್ನು ಸೇರಿಸ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಬೀಟ್ರೂಟ್ ಈ ಜ್ಯೂಸಲ್ಲಿ ಎಷ್ಟೊಂದು ನಮ್ಮ ಹೈಪರ್ ಪಿಗ್ಮೆಂಟೇಷನ್ ಮೆಲನಿನ್ ಅಂತ ಒಂದು ಏನಿರುತ್ತಲ್ವ ನಮ್ಮ ತುಟಿ ಮೇಲ್ಗಡೆ, ಅದನ್ನು ಇದು ಪ್ರತಿ ದಿನ ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಹಚ್ಕೊಳ್ಳೋದ್ರಿಂದ ಅದು ಲೈಟ್ ಆಗ್ತಾ ಬರುತ್ತೆ. ನೀವೇ ಒಂದು ವಾರ ಟ್ರೈ ಮಾಡಿ ನೋಡಿ, ಅದು ಬರ್ತಾ ಬರ್ತಾ ಲೈಟ್ ಆಗೋದನ್ನು ನೀವು ಗಮನಿಸ್ತೀರಾ. ನಂತರ ಫ್ರೆಂಡ್ಸ್, ಇದಕ್ಕೆ ವೈಟ್ ಪೆಟ್ರೋಲಿಯಂ ಜಲ್ಲಿ ಬರುತ್ತಲ್ವ, ಅಂದರೆ ವ್ಯಾಸ್ಲಿನ್ದು ಬರುತ್ತಲ್ಲ, ವೈಟ್ ಕಲರಲ್ಲಿರಬೇಕು. ಇವಾಗ ಪಿಂಕ್ ಕಲರಲ್ಲೆಲ್ಲ ಬಂದಿದೆ, ಅದನ್ನು ದಯವಿಟ್ಟು ಯೂಸ್ ಮಾಡಬೇಡಿ. ವೈಟ್ ಕಲರನ್ನೇ ಹಾಕ್ಕೊಬೇಕು. ವ್ಯಾಸ್ಲಿನ್ ಹಾಕ್ಕೊಳ್ತಿರೋ ಕಾರಣ ಏನಪ್ಪ ಅಂದರೆ ಅದು ನಮ್ಮ ತುಟಿಯನ್ನು ಮಾಯಿಶ್ಚರೈಸ್ ಮಾಡಲಿ ಅಂತ. ನಂತರ ಫ್ರೆಂಡ್ಸ್, ಇದಕ್ಕೆ ಆಲಿವ್ ಆಯಿಲ್, ಆಲ್ಮಂಡ್ ಆಯಿಲ್ ಆದರೂ ಹಾಕ್ಕೊಬಹುದು. ಇಲ್ಲ ಅಂದರೆ ಎಲ್ಲರ ಮನೆ ಸಾಮಾನ್ಯವಾಗಿ ಕೋಕೋನಟ್ ಆಯಿಲ್ ಇರುತ್ತಲ್ವ, ಪ್ಯೂರ್ ಆಗಿರೋದು. ಪ್ಯಾರಚೂಟಲ್ಲಿ ಫ್ರೆಂಡ್ಸ್ ಸ್ವಲ್ಪ ಅದರಲ್ಲಿ ಫ್ಲೇವರ್ ಇರುತ್ತೆ ಮತ್ತು ಘಮ ಇರುತ್ತೆ, ಸೊ ಅದು ಬೇಡ. ಈ ರೀತಿಯಾಗಿ ಪ್ಯೂರಾಗಿ ಬಿಳಿಯಾಗಿರೋದು ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗತ್ತೆ. ಆ ಕೋಕೋನಟ್ ಆಯಿಲನ್ನು ನೀವು ಹಾಕ್ಕೊಬಹುದು, ಇಲ್ಲಾಂದರೆ ಆಲ್ಮಂಡ್ ಆಯಿಲ್, ಆಲಿವ್ ಆಯಿಲ್, ಯಾವುದಾದ್ರೂ ಆಯಿಲನ್ನು ನೀವು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇದನ್ನು ಮಿಕ್ಸ್ ಮಾಡೋದಕ್ಕೆ ಒಂದು ಟೆಕ್ನಿಕ್ ಇದೆ. ನೀವು ಹಾಗೆ ಮಿಕ್ಸ್ ಮಾಡ್ತಾ ಇದ್ದರೆ ಅವೆಲ್ಲವೂ ಕೂಡ ಬೆರೆಯಲ್ಲ. ಏನು ಮಾಡಿ ಅಂದರೆ, ಒಂದು ಸುಡುತ್ತಿರುವಂತಹ ಅಂದರೆ ಬಿಸಿ ನೀರನ್ನು ತೆಗೆದುಕೊಂಡು ಅದರ ಮಧ್ಯದಲ್ಲಿ ಈ ಒಂದು ಮಿಕ್ಸ್ ಮಾಡೋ ಬೌಲ್ ಏನಿದೆ ಅದನ್ನು ಇಟ್ಕೊಂಡು ನಾನು ಹೇಗೆ ತೋರಿಸ್ತಾ ಇದ್ದೀನಿ ಆ ರೀತಿಯಾಗಿ ನಿಧಾನವಾಗಿ ತಿರುಗಿಸ್ತಾ ತಿರುಗಿಸ್ತಾ ನೀವು ಮಿಕ್ಸ್ ಮಾಡಬೇಕು. ಯಾಕೆ ಹೀಗೆ ಮಾಡ್ತಿದ್ದೀನಿ ಅಂದರೆ, ನೀವು ಈ ಥರ ಬಿಸಿನೀರಲ್ಲಿ ಇಟ್ಟು ಮಾಡಲಿಲ್ಲ ಅಂದರೆ ವ್ಯಾಸ್ಲೀನೇ ಒಂದು ಕಡೆ ಇರುತ್ತೆ, ಆಯಿಲೇ ಒಂದು ಕಡೆ ಇರುತ್ತೆ, ಚೆನ್ನಾಗಿ ಮಿಕ್ಸ್ ಆಗಲ್ಲ, ಮತ್ತು ನಾರ್ಮಲ್ ಚೆನ್ನಾಗಿ ಅದು ಗಟ್ಟಿಯಾಗಿ ಬರಲ್ಲ ಲಿಪ್ ಬಾಮ್. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಬೇಕು, ಎಲ್ಲದು ಒಟ್ಟಿಗೆ ಸೇರಿಕೊಂಡು ತುಂಬ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಫ್ರೆಂಡ್ಸ್, ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕಪ್ಪ ಅಂದರೆ, ಈ ರೀತಿ ಒಂದು ಏರ್ ಟೈಟ್ ಕಂಟೈನರ್, ಯಾವುದಾದ್ರೂ ಒಂದು ಈ ಥರ ಕಂಟೈನರ್ ತೆಗೆದುಕೊಂಡು ಅದಕ್ಕೆ ನಿಮ್ಮ ಒಂದು ಮಿಕ್ಸ್ ಮಾಡಿದ್ದೀರಲ್ವ ಅದನ್ನು ಹಾಕ್ಕೊಳ್ಳಿ. ನೋಡಿದ್ರಲ್ಲ, ಈ ಥರ ಹಾಕ್ಕೊಂಡು ಇದನ್ನು ನೀವು ಫ್ರಿಡ್ಜರಲ್ಲಿ, ಅಂದರೆ ತರಕಾರಿ ಇಡ್ತಿರಲ್ಲ ಆ ಜಾಗದಲ್ಲಿ ಇಡಬೇಕು. ಫ್ರೋಜನ್ ಸೆಕ್ಷನ್ ಅಂತ ಬರುತ್ತೆ ಗೊತ್ತಾ, ಐಸ್ ಗಡ್ಡೆ ಮಾಡೋದು, ಅಲ್ಲಿ ಇಡಬೇಡಿ. ನಾರ್ಮಲ್ ಟೊಮ್ಯಾಟೊ ಎಲ್ಲ ಇಡ್ತಿರಲ್ವ ಆ ಸೆಕ್ಷನಲ್ಲಿ ಒಂದು 10 ನಿಮಿಷ ಇಟ್ಟು ನೀವು ಅದನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡ್ಬೋದು.
ಫ್ರೆಂಡ್ಸ್ ನಾನು ಇದನ್ನು 10 ನಿಮಿಷ ನಾನು ನಾರ್ಮಲ್ ಫ್ರಿಡ್ಜಲ್ಲಿ ಇಟ್ಟಿದ್ದೆ ನೋಡಿ ಈ ರೀತಿಯಾಗಿ ಬಂದಿದೆ ಇವಾಗ ನಾವು ಇದನ್ನು ಯೂಸ್ ಮಾಡಬಹುದು ಫ್ರೆಂಡ್ಸ್ ನಾನು ಇದನ್ನು ಫುಲ್ ನನ್ನ ಕೈ ತುಂಬ ಹಾಕ್ಕೊಂಡಿದ್ದೀನಿ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಕಲರ್ ಬಂದಿದೆ ಈ ಲಿಪ್ ಗ್ಲಾಸ್ ಬರುತ್ತಲ್ವ ರೆಡ್ ಕಲರ್ ಆ ಕಲರಲ್ಲಿ ಇದೆ ಇದನ್ನು ನೀವು ಯಾವಾಗ ಅಂದರೆ ರಾತ್ರಿ ಮಲಗೋಕ್ಕಿಂತ ಪ್ರತಿದಿನ ಹಚ್ಚಿ ಮಲ್ಕೊಳ್ಳಿ ಇದರಿಂದಾಗಿ 10-15 ಡೇಸಲ್ಲಿ ನೀವು ಒಳ್ಳೆ ರಿಸಲ್ಟನ್ನು ನೀವು ನೋಡ್ಬೋದು ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಬಾಯ್.